ನಮಸ್ಕಾರ ವೀಕ್ಷಕರೇ ಸರ್ ನಿಜವಾಗ್ಲೂ ನಾನು ಇಂಗ್ಲಿಷ್ ಕಲಿತೀನಾ ಈ ಪ್ರಶ್ನೆ ನೀವು ನನ್ನನ್ನು ಕೇಳ್ತೀರಾ ನಾವು 20 ವರ್ಷಗಳಿಂದ 1994 ಜುಲೈ 13th ನಾವು ಇಂಗ್ಲಿಷ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ವಿ ಕರೆಕ್ಟ್ 20 ವರ್ಷಗಳಿಂದ ಇದೇ ಕೆಲಸ ಮಾಡ್ತಾ ಇದೀವಿ ಇದನ್ನ ನಾನು ಪ್ರತಿಯೊಂದು ಆಂಗಲ್ ಅಲ್ಲೂ ಅರ್ಥ ಮಾಡ್ಕೊಂಡಿದ್ದೀನಿ ನಾನು ಇಂಗ್ಲಿಷ್ ಗ್ರಾಮರ್ ಕಲ್ತಿಲ್ಲ ನಾನು ನಮ್ಮ ಸ್ಟೂಡೆಂಟ್ಸ್ ಇಂದ ಅವರಿಗೆ ಏನು ಬೇಕು ಯಾವ ಮೆಥಡ್ ಅಲ್ಲಿ ಬೇಕು ಅವರಿಗೆ ಯಾವ ರೀತಿ ಯೂಸೇಜ್ ಅಲ್ಲಿ ಹೇಳ್ಕೊಟ್ರೆ ಗ್ರಾಮರ್ ಅರ್ಥ ಆಗುತ್ತೆ ಥ್ರೂ ಕನ್ವರ್ಸೇಷನ್ ಅದು ಮಾತ್ರ ಅರ್ಥ ಮಾಡ್ಕೊಂಡಿದ್ದೀನಿ ಸೋ ಆ ಮೆಥಡ್ ನ ನಮ್ಮ ಟೀಚರ್ಸ್ ಫಾಲೋ ಮಾಡ್ತಾ ಇದ್ದಾರೆ ಈ ವಿಡಿಯೋಸ್ ನೋಡಬೇಕಾದ್ರೆ ನಿಮಗೆ ಏನು ಅನ್ಸುತ್ತೆ ಸರ್ ನೀವು ಹೇಳ್ಕೊಡೋದೆಲ್ಲ ತುಂಬಾ ಸಿಂಪಲ್ ಆಗಿದೆ ಸರ್ ಅಂತ ಥ್ಯಾಂಕ್ ಯು ಆದ್ರೆ ಅದನ್ನ ನೀವು ಅಲಾಂಗ್ ವಿತ್ ನಾಲೆಜ್ ನಾಲೆಜ್ ಇಸ್ ಜಸ್ಟ್ ಅ ಕಾಂಟ್ಯಾಕ್ಟ್ ಸ್ಪೋರ್ಟ್ ಸುಮ್ಮನೆ ಟಚ್ ಅಂಡ್ ಗೋ ನಾನು ನಿಮಗೆ ತೋರಿಸ್ಕೊಟ್ಬಿಟ್ರೆ ನಿಮ್ಗೆ ಅರ್ಥ ಆಗ್ಬಿಡತ್ತೆ ಬಟ್ ಅದ್ರ ಮುಂದೆ ನೀವು ಆ ನಾಲೆಜ್ ನ ಅಪ್ಲೈ ಮಾಡಿಬಿಟ್ಟು ಪ್ರಾಕ್ಟೀಸ್ ಮಾಡಿದಾಗಲೇ ನೀವು ಪರ್ಫೆಕ್ಟ್ ಆಗೋದು ಕಾಫಿ ಮಾಡೋದ್ರಲ್ಲಿ ನೀವು ಎಕ್ಸ್ಪರ್ಟ್ ಆಗಿದ್ದು ಓನ್ಲಿ ಥ್ಯಾಂಕ್ಸ್ ಟು ಪ್ರಾಕ್ಟೀಸ್ ನೀವು ಬೈಕ್ ಓಡಿಸ್ಬೇಕಾದ್ರೆ ಐ ಆಮ್ ದ ಬೆಸ್ಟ್ ಅಂತೀರಾ ನಾನು ಒಪ್ಕೊಳ್ತೀನಿ ಎಸ್ ಯು ಆರ್ ದ ಬೆಸ್ಟ್ ಬೈಕ್ ಓಡಿಸೋದ್ರಲ್ಲಿ ನೀವೇ ಬೆಸ್ಟು ಅಂತ ಆದರೆ ಅದನ್ನ ಕೂಡ ನೀವು ಕಲ್ತ್ಕೊಂಡಿದ್ದು ಹೇಗೆ ಬೈ ಪ್ರಾಕ್ಟೀಸ್ ಸೊ ನಾವಿಲ್ಲಿ ಇಂಗ್ಲಿಷ್ ಕ್ಲಾಸ್ನಲ್ಲಿ ಏನು ಮಾಡ್ತೀವಿ ಅಂದರೆ ನಾಲ್ಕು ರೀತಿ ನಿಮಗೆ ಹೆಲ್ಪ್ ಮಾಡ್ತೀವಿ ಒಂದು ಇಂಗ್ಲಿಷ್ ವಾಟ್ ಟು ಟಾಕ್ ಹೌ ಟು ಟಾಕ್ ಇದನ್ನ ತೋರಿಸ್ಕೊಡ್ತೀವಿ ಗ್ರಾಮರ್ ವಾಟ್ ಟು ಟಾಕ್ ಜೊತೆಗೆ ಪ್ರೆಸೆಂಟೇಷನ್ ಹೌ ಟು ಟಾಕ್ ಅದನ್ನ ತೋರಿಸ್ಕೊಡ್ತೀವಿ ಹಳೆ ಕಾಲದಲ್ಲಿ ತುಂಬಾ ಮಾತಾಡಿದ್ರೆ ಪಾಂಡಿತ್ಯ ಈಗಿನ ಕಾಲದಲ್ಲಿ ಎಷ್ಟು ಕಮ್ಮಿ ಮಾತಾಡ್ತಿರೋ ಪಾಂಡಿತ್ಯ ಬೇರೆಯವರಿಗೆ ಎಲ್ಲಾರ್ಗೂ ಅರ್ಥ ಆಗೋ ಹಂಗೆ ಸಿಂಪಲ್ ಆಗಿ ಮಾತಾಡಿದ್ರೆ ಪಾಂಡಿತ್ಯ ಸೊ ಇದು ನಿಮ್ಮ ಅಡ್ವಾಂಟೇಜ್ ಇದೆ ಹಳೆ ಕಾಲದಲ್ಲಿ ಏನಾಗ್ತಿತ್ತು ಎಲ್ಲ ಗೊತ್ತಿದ್ರೆ ಅವಾಗ ಯುವರ್ ಅನ್ ಎಕ್ಸ್ಪರ್ಟ್ ಈಗಿನ ಕಾಲದಲ್ಲಿ ನಿಮ್ಮ ಕೆಲಸನ ಸಕ್ಕತ್ತಾಗಿ ನೀವು ನಡೆಸ್ಕೊಂಡು ಹೋಗೋ ರೀತಿನ ಕಲ್ತು ಬಿಟ್ರೆ ಯುವರ್ ಅನ್ ಎಕ್ಸ್ಪರ್ಟ್ ನಾನು ಯಾವಾಗ್ಲೂ ಹೇಳ್ತೀನಿ ಸಕ್ಕತ್ ಇಂಗ್ಲಿಷ್ ಕಲಿಯೋಕ್ಕೆ ಒದ್ದಾಡಬೇಡಿ ಸಕ್ಕತ್ ಇಂಗ್ಲಿಷ್ ಕಲ್ತು ಬಿಡ್ತೀನಿ ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ಬೇಡಿ ಗೊತ್ತಿರೋ ಇಂಗ್ಲಿಷ್ ನ ಸಕ್ಕತ್ತಾಗಿ ಮಾತಾಡಿ ಸಕ್ಕತ್ ಇಂಗ್ಲಿಷ್ ನಿಮಗೆ ಬಂದೇ ಬರುತ್ತೆ ಜೋ ಇಂಗ್ಲಿಷ್ ಆಪ್ ಜಾನ್ತೆ ಉಸೆ ಬೆಹತರೀನ್ ತರೀಕೆ ಸೇ ಇಸ್ತೇಮಾಲ್ ಕರ್ನಾ ಶುರು ಕೀಜಿಯೇ ಬೆಹತರೀನ್ ಇಂಗ್ಲಿಷ್ ಆಪ್ಕೊ ಮಿಲ್ ಜಾಯೇಗಾ ಡೋಂಟ್ ವರಿ ಯು ವಿಲ್ ಗೆಟ್ ಟು ಇಟ್ ಅದೇ ರೀತಿ ನಾನು ಇನ್ನೊಂದು ವಿಷಯ ಹೇಳ್ತೀನಿ ಏನಂದ್ರೆ ಬರೀ ಇಂಗ್ಲಿಷ್ ಕಲ್ತ್ರೆ ಯೂಸ್ ಇಲ್ಲ ಯು ಶುಡ್ ಬಿಕಮ್ ಅನ್ ಎಕ್ಸ್ಪರ್ಟ್ ಇನ್ ಲ್ಯಾಂಗ್ವೇಜ್ ನಾ ಒಂದು ಉದಾಹರಣೆ ಕೊಟ್ಟೆ ಜ್ಞಾಪಕ ಇದೆಯಾ ವುಡ್ ಯು ಲೈಕ್ ಟು ಹ್ಯಾವ್ ಕಾಫಿ ಅಂದ್ರೆ ನಂಗೆ ಇಂಗ್ಲಿಷ್ ಬರುತ್ತೆ ಎಸ್ ಅಂತ ಹೇಳಿದ್ರೆ ಯೂಸ್ ಇಲ್ಲ ಲ್ಯಾಂಗ್ವೇಜ್ ನ ಒಳ್ಳೆ ರೀತಿ ನಿಮ್ಮ ಅಡ್ವಾಂಟೇಜ್ ಗೆ ಯೂಸ್ ಮಾಡ್ಕೊಳ್ಳಿ ಎಸ್ ಸರ್ ಥ್ಯಾಂಕ್ ಯು ಅಂತ ಹೇಳಿ ಎಷ್ಟು ಚೆನ್ನಾಗಿರುತ್ತೆ ಜೊತೆಗೆ ಕಮ್ಯುನಿಕೇಶನ್ ಕಲಿಯಿರಿ ಕಮ್ಯುನಿಕೇಶನ್ ಅಂದ್ರೆ ಕಮ್ಯುನಿಕೇಶನ್ ಅಂದ್ರೆ ಇವಾಗ ನಾ ಕೇಳಿದೆ ವುಡ್ ಯು ಲೈಕ್ ಟು ಹ್ಯಾವ್ ಕಾಫಿ ಅಂತ ಅದಕ್ಕೆ ನೀವು ಎಸ್ ಅಥವಾ ನೋ ಅಂತ ಉತ್ತರ ಕೊಟ್ರೆ ಥ್ಯಾಂಕ್ ಯು ಯು ಆರ್ ನಾಟ್ ವೇಸ್ಟಿಂಗ್ ಮೈ ಟೈಮ್ ಇವಾಗ ನಾನು ವುಡ್ ಯು ಲೈಕ್ ಟು ಹ್ಯಾವ್ ಕಾಫಿ ಅಂದಾಗ ಆಕ್ಚುಲಿ ನಾನು ಬೆಳಗಿನ ಹೊತ್ತು ಕಾಫಿ ಕುಡಿಯಲ್ಲ ಸರ್ ಆದ್ರೆ ಬೆಳಗ್ಗೆ ನಾನು ಇವತ್ತು ಬೇಗ ಎದ್ದಿದ್ದ ಕಾರಣದಿಂದ ಒಂದು ಕಪ್ ಕುಡಿದಿದ್ದು ಸರಿ ಅನ್ನಿಸ್ಲಿಲ್ಲ ಇನ್ನೊಂದು ಕಪ್ಪು ಆರಾಮಾಗಿ ಕುಡಿಬೋದು ನಾನು ಕುಡಿತೀನಿ ಅಂತ ಡಿಸೈಡ್ ಮಾಡಿದ್ರು ನಮ್ಮ ಡಾಕ್ಟರ್ ಬಿಡಲ್ಲ ಸರ್ ಅಂತಾರೆ ಇವಾಗ ನೀವು ಫಸ್ಟು ಕುಡಿತೀನಿ ಆಮೇಲೆ ಕುಡಿಯಲ್ಲ ಮತ್ತು ಕುಡಿತೀನಿ ಆಸಿಲೇಟ್ ಮಾಡ್ತಾ ಇದ್ದೀರಾ ನನ್ನ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಈಗಿನ ಕಾಲದಲ್ಲಿ ಕಂಪನೀಸ್ ಅಲ್ಲಿ ನೋಬಡಿ ಪೇಸ್ ಯು ಫಾರ್ ಯುವರ್ ಎಕ್ಸ್ಪರ್ಟಿಸ್ ನೀವು ಯಾವುದೇ ಕೆಲಸದಲ್ಲಿ ಇರ್ಬೋದು ಐ ವಿಲ್ ಗ್ಯಾರಂಟಿ ದೇ ಡೋಂಟ್ ಪೇ ಯು ಫಾರ್ ಯುವರ್ ಎಕ್ಸ್ಪರ್ಟಿಸ್ ದೇ ಪೇ ಯು ಫಾರ್ ಯುವರ್ ಟೈಮ್ ಯಾರೇ ಇರ್ಬೋದು ನೀವು ನಿಮ್ಮ ಎಕ್ಸ್ಪರ್ಟಿಸ್ ನ ದೇ ಗೇಜ್ ಇಟ್ ಓನ್ಲಿ ಟಿಲ್ ದ ಇಂಟರ್ವ್ಯೂ ಲೆವೆಲ್ ಅಫ್ ಕೋರ್ಸ್ ನಿಮ್ಗೆ ಎಕ್ಸ್ಪರ್ಟಿಸ್ ಇದೆ ಅಂತ ತಾನೇ ನಿಮ್ಮನ್ನು ಒಳಗಡೆ ಸೇರಿಸ್ಕೊಂಡಿರೋದು ಆಫ್ಟರ್ ಯು ಆರ್ ಅಪಾಯಿಂಟೆಡ್ ದೇ ಪೇ ಯು ಓನ್ಲಿ ಫಾರ್ ಯುವರ್ ಟೈಮ್ ಸೊ ದಯವಿಟ್ಟು ಬೇರೆಯವರ ಟೈಮ್ ನ ವೇಸ್ಟ್ ಮಾಡಬೇಡಿ ಇದನ್ನ ನೀವು ಕಲಿಯೋದು ಹೇಗೆ ಥ್ರೂ ಕಮ್ಯುನಿಕೇಶನ್ ಯಾವ ರೀತಿ ನಾ ಮಾತಾಡ್ತೀನಿ ನಮ್ಮ ಸೀನಿಯರ್ ಆಫೀಸರ್ ನನ್ನ ಮುಂದೆ ನಿಂತಿದ್ದಾರೆ ಅವ್ರು ಕೇಳ್ತಾರೆ ವಾಟ್ ಹ್ಯಾಪನ್ ಟು ದ ವರ್ಕ್ ಎಸ್ಟ್ ಡೇ ಅಂತಾರೆ ಸರ್ ಇಟ್ ಇಸ್ 80% ಕಂಪ್ಲೀಟ್ ದ ರೆಸ್ಟ್ ವಿಲ್ ಬಿ ಡನ್ ಬೈ ಟುಮಾರೋ ಅಂತೀವಿ ಅದೇ ಬೇಕಾಗಿರೋದು ಅವ್ರಿಗೆ ಸರ್ ಎಸ್ಟ್ ಡೇ ದೇ ವಾಸ್ ನೋ ಎಲೆಕ್ಟ್ರಿಸಿಟಿ ವಿ ಹ್ಯಾಡ್ ಅ ಹ್ಯೂಜ್ ಪ್ರಾಬ್ಲಮ್ ಅಂಡ್ ದೆನ್ ದಿಸ್ ಗೈ ವಾಸ್ ಇನ್ ದೇರ್ ರಾಜೇಶ್ ಡಿಡ್ ನಾಟ್ ನೋ ವಾಟ್ ಟು ಡೂ ಇದೆಲ್ಲ ಕತೆ ಬೇಡ ಆ ಕತೆನ ಹ್ಯಾಂಡಲ್ ಮಾಡಕ್ಕೆ ನನ್ನನ್ನು ಅಪಾಯಿಂಟ್ ಮಾಡಿದ್ದಾರೆ ಅವ್ರಿಗೆ ಬೇಕಾಗಿರೋದೇನು ಸಮರಿ ಜಸ್ಟ್ ಕೆಲಸ ಆಯ್ತಾ ಇಲ್ವಾ ಯಾವ ಸ್ಟೇಜ್ ಅಲ್ಲಿ ಇದೆ ಅದನ್ನ ತೋರಿಸ್ಕೊಡ್ಬೇಕು ನಾನು ಸೊ ಇದು ಕಮ್ಯುನಿಕೇಶನ್ ಇನ್ಮೇಲಿಂದ ನೀವು ಮಾತಾಡ್ಬೇಕಾರೆ ವಾಟ್ ಇಸ್ ಯುವರ್ ನೇಮ್ ಮೈ ನೇಮ್ ಇಸ್ ರವಿ 3 ಸೆಕೆಂಡ್ ವೇಸ್ಟ್ ಆಗ್ಬಿಡುತ್ತೆ ವಾಟ್ ಇಸ್ ಯುವರ್ ನೇಮ್ ರವಿ ವೆರ್ ಆರ್ ಯು ಗೋಯಿಂಗ್ ಬ್ರಾಂಚ್ ಆಫೀಸ್ ವೆನ್ ವಿಲ್ ಯು ಕಮ್ ಬ್ಯಾಕ್ ಟುಮಾರೋ ಹೌ ವಿಲ್ ಯು ಗೋ ಆಫೀಸ್ ವೆಹಿಕಲ್ ಚೆನ್ನಾಗಿ ಮಾತಾಡಿ ಒಳ್ಳೆ ವಾಯ್ಸ್ ಇಂದ ಮಾತಾಡಿ ಶಾರ್ಪ್ನೆಸ್ ಆಫ್ ಯುವರ್ ವಾಯ್ಸ್ ಶುಡ್ ಇನ್ಕ್ರೀಸ್ ತುಂಬಾ ಶಾರ್ಪ್ ಆಗಿರ್ಬೇಕು ನಿಮ್ ವಾಯ್ಸ್ ನೀವು ಮೆತ್ತಿಗೆ ಬೇರೆಯವರು ಕೇಳಿಸದೇ ಇರೋ ಹಂಗೆ ಮಾತಾಡಿದ್ರೆ ಯಾರು ನೀವು ಮಾತಾಡ್ಬೇಕಾರೆ ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿದ್ರೆ ಅದು ನಿಮ್ ತಪ್ಪು ಇದು ಕಾಂಟೆಂಪರರಿ ಕಾರ್ಪೊರೇಟ್ ಕಮ್ಯುನಿಕೇಶನ್ ನಾರ್ಮ್ಸ್ ನಮ್ಮ ಸ್ಟೂಡೆಂಟ್ಸ್ ಕೇಳ್ತಾರೆ ಸರ್ ನಾನು ಈ ತರ ಮಾತಾಡಿದ್ರೆ ಲೌಡ್ ಆಗಿರಲ್ವಾ ಅಂತ ನಾ ಹೇಳೋದೇನು ಬೇರೆಯವ್ರು ಕೇಳಿಸ್ಕೊಳಕ್ ಆಗದೆ ಇರೋ ಹಂಗೆ ಮಾತಾಡಿ 4 ಸತಿ ಅವ್ರು ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿ ನೆಕ್ಸ್ಟ್ ಟೈಮ್ ನಿಮ್ಮನ್ನು ನೋಡಿದಾಗ ಓಡ್ ಹೋಗಿ
ನಿಮ್ಮ ಹತ್ರ ಬರದೇ ಇರೋದಕ್ಕಿಂತ ಇದು ವಾಸಿ. ಎಸ್ ಸರ್, ಫೈನ್ ಸರ್. ಹಳೆ ಕಾಲದಲ್ಲಿ ಸೀನಿಯರ್ಸ್ ಹತ್ರ ನಾವು ಮೆತ್ತಗೆ ಮಾತಾಡ್ತಿದ್ವಿ, ಸಬಾರ್ಡಿನೇಟ್ಸ್ ಹತ್ರ ರೋಫ್ ಆಗಿ ಮಾತಾಡ್ತಾ ಇದ್ವಿ. ಈಗಿನ ಕಾಲದಲ್ಲಿ ಹಂಗಲ್ಲ. ಈಗಿನ ಕಾಲದಲ್ಲಿ ಸೀನಿಯರ್ಸ್, ಸಬಾರ್ಡಿನೇಟ್ಸ್ ಅಂಡ್ ಸೇಮ್ ಲೆವೆಲ್ ಕೊಲೀಗ್ಸ್, ಅದೇ ವಾಯ್ಸ್ ಇರಬೇಕು, ಅದೇ ಟೋನ್ ಇರಬೇಕು. ಉದಾಹರಣೆಗೆ, ಸರ್ ಆರ್ ಯು ಫ್ರೀ ಸರ್, ಮೇ ಐ ಸ್ಪೀಕ್ ನೌ? ಎಸ್ ಪ್ಲೀಸ್ ಟೆಲ್ ಮಿ. ಸರ್ ಐ ವುಡ್ ಲೈಕ್ ಟು ಟೇಕ್ ಲೀವ್ ಫ್ರಮ್ 15th ಟು 20th ಆಗಸ್ಟ್ ಟು ಅಟೆಂಡ್ ಮೈ ಬ್ರದರ್ಸ್ ವೆಡ್ಡಿಂಗ್. ಫೈನ್, ಐ ವಿಲ್ ಲುಕ್ ಇನ್ ಟು ಇಟ್. ನೀವು ಲೀವ್ ಕೇಳ್ತಾ ಇದ್ದೀನಿ ಅಂತ ಮೆತ್ತಗೆ ಮಾತಾಡೋದು, ಸರ್ ಆಕ್ಚುಲಿ ಸರ್ ಹಿಂಗೆಲ್ಲ ಮಾತಾಡೋದು ಬೇಡ. ಗೊತ್ತಾಯ್ತಾ? ಇದನ್ನ ನಾವು ಕ್ಲಾಸ್ನಲ್ಲಿ ತೋರಿಸ್ಕೊಡ್ತೀವಿ. ಇಂಗ್ಲಿಷ್, ಲಿಂಗ್ವಿಸ್ಟಿಕ್ ಅಬಿಲಿಟಿ, ಕಮ್ಯುನಿಕೇಷನ್ ನಾರ್ಮ್ಸ್ ಮತ್ತೆ ಪ್ರೊಫೆಷನಲ್ ಬಿಹೇವಿಯರ್, ಈ ನಾಲ್ಕು ವಿಷಯಗಳನ್ನ ನೀವು ಪಕ್ಕ ಕಲಿತಾಗ ಲೆಟ್ ಮೀ ಪ್ರಾಮಿಸ್ ಯು, ನಿಮ್ಮ ನಾಲೆಜ್ ಆಫ್ ಇಂಗ್ಲಿಷ್ ವಿಲ್ ಬಿ ಮಚ್ ಬೆಟರ್. ಅಷ್ಟೇ ಅಲ್ಲ, ಬರೀ ನಮ್ಮ ಟೆಕ್ಸ್ಟ್ ಬುಕ್ ಓದಿ, 100 ಪೇಜಸ್ ಸ್ಟಾರ್ಟಿಂಗ್ ದಿಸ್ ಸೈಡ್ ಅಂಡ್ ದಟ್ ಸೈಡ್ ಅಷ್ಟು ಓದಿ ಸಾಕು. ಐ ವಿಲ್ ಗ್ಯಾರಂಟಿ ಯು, ಯುವರ್ ನಾಲೆಜ್ ಆಫ್ ಇಂಗ್ಲಿಷ್ ವಿಲ್ ಇನ್ಕ್ರೀಸ್ ಬೈ ಅಟ್ ಲೀಸ್ಟ್ 60-70%. ಯಾಕೆ ಅಂದರೆ ನೀವು ಮಾಡೋ ತಪ್ಪುಗಳನ್ನ ಅದರಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಉದಾಹರಣೆಗೆ ಪೇಜ್ ನಂಬರ್ 95 ಕನ್ನಡ ಸೆಕ್ಷನ್ನಲ್ಲಿ ಏನಿದೆ ಹೇಳಿ? ಐ ಆಮ್ ಗೋಯಿಂಗ್ ಹೋಮ್, ಅಷ್ಟೇ. ಐ ಆಮ್ ಗೋಯಿಂಗ್ ಟು ಹೋಮ್, ಟು ದ ಹೋಮ್, ಟು ಮೈ ಹೋಮ್, ತಪ್ಪು. ಪೇಜ್ ನಂಬರ್ 96 ಕನ್ನಡ ಸೆಕ್ಷನ್ನಲ್ಲಿ ಕ್ಲಿಯರ್ ಆಗಿ ಬರ್ತಿದ್ದೀನಿ ನೋಡ್ಕೊಳ್ಳಿ. ಕಿರಣ್, ಮೋಹನ್ ಅಂಡ್ ಐ ಆರ್ ಗೋಯಿಂಗ್ ಕರೆಕ್ಟು. ಇಂಗ್ಲಿಷ್ನಲ್ಲಿ ಐ ಮಧ್ಯ ಹಾಕೋಂಗಿಲ್ಲ. ಕಿರಣ್ ಐ ಅಂಡ್ ಮೋಹನ್, ಐ ಕಿರಣ್ ಅಂಡ್ ಮೋಹನ್, ತಪ್ಪು. ಪೇಜ್ ನಂಬರ್ 130 ಅದರಲ್ಲಿ ಏನು ಬರೆದಿದೆ? ಫಾರ್ ಮತ್ತೆ ಸಿನ್ಸ್ಗೆ ಡಿಫ್ರೆನ್ಸ್ ಕೊಟ್ಟಿದೆ. ಫಾರ್ ಡೆಫಿನೆಟ್ ಪೀರಿಯಡ್ ಆಫ್ ಟೈಮ್, ಸಿನ್ಸ್ ಆ ಕ್ಷಣದಿಂದ, ಅಂದಿನಿಂದ ಈ ಕ್ಷಣದವರೆಗೆ, ಕರೆಕ್ಟ್? ಸೊ ಈ ಥರ ತುಂಬ ನಾಮ್ಸ್ ಇದೆ. ಈ ನಾಮ್ಸ್ನ ನೀವು ನೋಡಿಕೊಂಡ್ರೆ ನಿಮಗೆ ತುಂಬ ಈಸಿ ಆಗತ್ತೆ, ಜೊತೆಗೆ ಎಂಜಾಯ್ ಮಾಡ್ಕೊಂಡು ಕಲಿಬೋದು. ಯಾವಾಗಲೂ ಅಷ್ಟೆ, ನಾನು ಎಷ್ಟು ದೂರ ಹೋಗ್ತೀನಿ ಅದು ಇಂಪಾರ್ಟೆಂಟ್ ಅಲ್ಲ, ಆದರೆ ನಾನು ಈ ಕ್ಷಣ ಎಂಜಾಯ್ ಮಾಡಿಕೊಂಡು ಆ ಕೆಲಸನ ಮಾಡ್ತಾ ಇದ್ದೀನಿ ಅದು ಇಂಪಾರ್ಟೆಂಟು, ಆ ಆಟಿಟ್ಯೂಡ್ನ ಕಲಿಸ್ತೀನಿ. ಎಷ್ಟೋ ಜನ ನನ್ನನ್ನು ಕೇಳ್ತಾರೆ, ಸರ್ ನೀವು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೂಡ ಮಾಡ್ತೀರಾ ಅಂತ. ನಾನು ಹೇಳ್ತೀನಿ, ಖಂಡಿತ ಮಾಡಲ್ಲ ಅಂತ. ಯಾಕೆ? ಬಿಕಾಸ್ ಯು ಹ್ಯಾವ್ ಅ ವೆಲ್ ಡೆವಲಪ್ ಪರ್ಸನಾಲಿಟಿ. ಯಾವತ್ತೂ ಅಷ್ಟೇ, ಪರ್ಸನಾಲಿಟಿ, ನಿಮ್ಮ ಪರ್ಸನಾಲಿಟಿನ ನಾನು ಡೆವಲಪ್ ಮಾಡ್ತೀನಿ ಅಂತ ಹೇಳಿದ್ರೆ ಐ ಆಮ್ ಅ ಫೂಲ್. ನಾನು ಐ ಶುಡ್ ಅಕ್ನಾಲೆಜ್ ನಿಮ್ಮ ಪರ್ಸನಾಲಿಟಿ ಈಸ್ ಆಲ್ರೆಡಿ ವೆಲ್ ಡೆವಲಪ್. ಬಟ್ ನಿಮಗೇನು ಬೇಕು? ಒಂದು ಟೇಬಲ್ ಆಲ್ರೆಡಿ ಕ್ರಿಯೇಟ್ ಆಗಿದೆ, ಆ ಟೇಬಲ್ನ ನಾನು ಡೆವಲಪ್ ಮಾಡ್ತೀನಿ ಅನ್ನೋಕ್ಕಾಗಲ್ಲ. ಬಟ್ ಆ ಟೇಬಲ್ನ ನಾನು ಪಾಲಿಶ್ ಮಾಡ್ಬೋದು. ಪಾಲಿಶ್ ಮಾಡಿದಾಗ ಬೇರೆಯವರು ಆ ಟೇಬಲ್ನ ನೋಡ್ತಾರೆ. ಅದೇ ರೀತಿ ಯೋರ್ ಪರ್ಸನಾಲಿಟಿ ಈಸ್ ವೆಲ್ ಡೆವಲಪ್, ಬಟ್ ಐ ಕ್ಯಾನ್ ರೀಡೆವಲಪ್ ಇಟ್, ಐ ಕ್ಯಾನ್ ಆ್ಯಡ್ ಪಾಲಿಶ್ ಟು ಇಟ್. ಅದನ್ನೇ ನಾವು ಕ್ಲಾಸಸ್ನಲ್ಲಿ ಮಾಡ್ತೀವಿ. ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇಂಪ್ರೂವ್ ಆಗಬೇಕು ಅಂದರೆ ನಿಮ್ಮ ಆ್ಯಟಿಟ್ಯೂಡ್ ಚೇಂಜ್ ಆಗಬೇಕು. ನಿಮ್ಮ ಆ್ಯಟಿಟ್ಯೂಡ್ ಡೆವಲಪ್ಸ್ ಆನ್ಲಿ, ಯುವರ್ ಆ್ಯಟಿಟ್ಯೂಡ್ ಡೆವಲಪ್ಸ್ ಆನ್ಲಿ ಆನ್ ಹೌ ಯು ಥಿಂಕ್, ಹೌ ಯು ಲುಕ್ ಎಟ್ ಅದರ್ಸ್, ಹೌ ಯು ಲುಕ್ ಎಟ್ ಯುವರ್ ಸೆಲ್ಫ್, ಹೌ ಯು ಪರ್ಸೀವ್ ಯುವರ್ ಸೆಲ್ಫ್. ಅದನ್ನು ನಾವು ಚೇಂಜ್ ಮಾಡೇ ಮಾಡ್ತೀವಿ. ಡೋಂಟ್ ವರಿ ಅಬೌಟ್ ಇಟ್.